ಹೇಗೆ ಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಜಿ ಕೆ ಸರಣಿಯ ಇಪ್ಪತ್ತನೇ ವಿಡಿಯೋ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಒಂದು ಪ್ರಮುಖ ಟಾಪಿಕ್ ಅಥವಾ ಚಾಪ್ಟರ್ ಯಾವುದು ಅಂದರೆ ಗ್ರಹಗಳು ಪ್ಲ್ಯಾನೆಟ್ಸ್ ಈ ಹಿಂದೆ ನಾನು ಜಿಯೋಗ್ರಫಿಯ ಬ್ಲೂ ಪ್ರಿಂಟ್ ಮಾಡಬೇಕಾದ್ರೆ ನಿಮಗೆ ಹೇಳಿದ್ದೆ ಸೌರ ವ್ಯೂಹ ಸೋಲಾರ್ ಸಿಸ್ಟಮ್ ಮೇಲೆ ಟೋಟಲಾಗಿ ನೂರ ಅರವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಆ ಸೋಲಾರ್ ಸಿಸ್ಟಮ್ನ ಒಂದು ಭಾಗ ಗ್ರಹಗಳು ಈ ಗ್ರಹಗಳ ಮೇಲೆ ಟೋಟಲ್ ಆಗಿ ಅರವತ್ತಕ್ಕಿಂತ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಅಥವಾ ಟಾಪಿಕ್ ಯಾವುದೇ ಪರೀಕ್ಷೆಯ ಜಿ ಕೆ ಪತ್ರಿಕೆಗೆ ಇವತ್ತಿನ ವಿಡಿಯೋದಲ್ಲಿ ಈ ಎಂಟು ಗ್ರಹಗಳ ಮೇಲೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈ ಅರವತ್ತು ಪ್ಲಸ್ ಪ್ರಶ್ನೆಗಳು ಕೂಡ ಈ ಎಂಟು ಗ್ರಹದ ಮೇಲೆ ಕೇಳಿರೋದು ಅರವತ್ತು ಡಿಫ್ರೆಂಟ್ ಕ್ವಶನ್ಸೇ ಕೇಳಬೇಕು ಅಂತೇನಿಲ್ಲ ಒಂದು ಇಪ್ಪತ್ತು ಕ್ವಶನ್ಸನ್ನು ಹಲವಾರು ಬಾರಿ ಕೇಳಿರ್ತಾರಷ್ಟೆ ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರಾನಸ್ ನೆಪ್ಚೂನ್ ಇಂಗ್ಲೀಷ್ನಲ್ಲಿ ಮರ್ಕ್ಯುರಿ ವೀನಸ್ ಅರ್ಥ್ ಮಾರ್ಸ್ ಜುಪಿಟರ್ ಸ್ಯಾಟ್ರಾನ್ ಯುರಾನಸ್ ನೆ ನೆಪ್ಚೂನ್ ಈ ಎಂಟು ಗ್ರಹಗಳ ಬಗ್ಗೆ ಪರೀಕ್ಷಾ ದೃಷ್ಟಿಯಿಂದ ಡಿಸ್ಕಸ್ ಮಾಡೋಣ ಡೈರೆಕ್ಟಾಗಿ ಚಾಪ್ಟರ್ಗೆ ಹೋಗೋಣ ಇವಾಗ ನಾನಿಲ್ಲಿ ಎಂಟು ಗ್ರಹಗಳು ಅಂತ ಹೇಳಿದ್ದೆ ಈ ಎಂಟು ಗ್ರಹಗಳನ್ನು ಮತ್ತೆ ನಾವು ಡಿವೈಡ್ ಮಾಡ್ತೀವಿ ಯಾವ ರೀತಿ ಡಿವೈಡ್ ಮಾಡ್ತೀವಿ ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮತ್ತು ಮಂಗಳ ಗ್ರಹ ಈ ಗ್ರಹಗಳನ್ನು ಒಳಗ್ರಹಗಳು ಅಂತ ಕರಿತೀವಿ ಬುಧ ಶುಕ್ರ ಭೂಮಿ ಮಂಗಳ ಒಳಗ್ರಹ ಗುರುಗ್ರಹ ಶನಿಗ್ರಹ ಯುರಾನಸ್ ನೆಪ್ಚೂನ್ ಈ ನಾಲ್ಕು ಗ್ರಹಗಳು ಹೊರಗ್ರಹಗಳು ಒಳಗ್ರಹ ಹೊರಗ್ರಹ ಎಂಟು ಗ್ರಹಗಳನ್ನು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತೀವಿ ಅರ್ಥ ಆಯ್ತಾ ಇಲ್ಲೊಂದು ಬರ್ದಿ ನೋಡಿ ಭೂ ದಿನ ಭೂವರ್ಷ ಹಾಗಾದರೆ ಭೂ ದಿನ ಅಂದರೆ ಏನು ಭೂವರ್ಷ ಅಂದರೆ ಏನು ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಹಾಕಿದ್ದೀನಿ ಸೊ ನಮ್ಮ ಭೂಮಿಯನ್ನು ಎಕ್ಸಾಂಪಲ್ ತಗೊಂಡು ಈ ಕಾನ್ಸೆಪ್ಟನ್ನು ಕ್ಲಾರಿಫೈ ಮಾಡಿಕೊಳ್ಳೋಣ ಇಲ್ಲಿ ಭೂಮಿ ಮುನ್ನೂರ ಅರವತ್ತ ಐದು ಭೂ ದಿನ ಅಂತಿದೆ ಎರಡು ಥರ ತಿಳ್ಕೊಬೋದು ಒಂದು ವರ್ಷಕ್ಕೆ ನಮಗೆ ಮುನ್ನೂರ ಅರವತ್ತೈದು ದಿನ ಅದ್ರ ಜೊತೆಗೆ ಭೂಮಿ ಸೂರ್ಯನ ಸುತ್ತ ಒಂದು ರೌಂಡ್ ಸುತ್ತೋದಕ್ಕೆ ಮುನ್ನೂರ ಅರವತ್ತ ಐದು ದಿನವನ್ನು ತಗೊಳ್ಳುತ್ತೆ ಸೊ ಇದರ ಎಕ್ಸಾಂಪಲ್ ಪ್ರಕಾರವಾಗಿ ಯಾವ ರೀತಿ ಭೂಮಿ ಮುನ್ನೂರ ಅರವತ್ತ ಐದು ದಿನ ತಗೊಳ್ಳುತ್ತೋ ಸೂರ್ಯನ ಸುತ್ತ ಒಂದು ಸುತ್ತನ ಸುತ್ತೋದಕ್ಕೆ ಅದೇ ರೀತಿ ಬುಧ ಗ್ರಹ ಎಂಬತ್ತೆಂಟು ದಿನಗಳನ್ನು ತಗೊಳ್ಳುತ್ತೆ ಎಂಬತ್ತೆಂಟು ಭೂ ದಿನಗಳನ್ನು ತಗೊಳ್ಳುತ್ತೆ ಶುಕ್ರಗ್ರಹ ಇನ್ನೂರ ಇಪ್ಪತ್ತೈದು ದಿನಗಳನ್ನು ತಗೊಳ್ಳುತ್ತೆ ಮಂಗಳ ಗ್ರಹ ಆರುನೂರ ಎಂಬತ್ತ ಏಳು ದಿನಗಳನ್ನು ತಗೊಳ್ಳುತ್ತೆ ಇದು ದಿನಗಳಾಯಿತು ಭೂ ದಿನ ಆಯಿತು ಇಲ್ಲಿ ಭೂ ವರ್ಷ ಅಂತ ಇದೆ ಇಲ್ಲೂ ಕೂಡ ಸೇಮೆ ಗುರುಗ್ರಹ ಇದೆಯಲ್ಲ ಗುರುಗ್ರಹ ಸೂರ್ಯನನ್ನು ಒಂದು ರೌಂಡ್ ಸುತ್ತೋದಕ್ಕೆ ಹನ್ನೆರಡು ಭೂ ವರ್ಷವನ್ನು ತಗೊಳ್ಳುತ್ತೆ ವರ್ಷ ಅಂದರೆ ಹನ್ನೆರಡು ಇಂಟು ಮುನ್ನೂರ ಅರವತ್ತ ಐದು ಭೂ ದಿನ ವರ್ಷ ಅಂತ ಏನಕ್ಕೆ ಹಾಕಿದ್ದೀವಿ ಅಂದರೆ ನಮ್ಮ ಭೂಮಿಯನ್ನು ಎಕ್ಸಾಂಪಲ್ ತಗೊಂಡು ಅದ್ರ ಪ್ರಕಾರ ಬರೆದಿದ್ದೀವಿ ಗುರುಗ್ರಹ ಸೂರ್ಯನ ಸುತ್ತ ಸುತ್ತೋದಕ್ಕೆ ಹನ್ನೆರಡು ಭೂ ವರ್ಷ ತಗೊಳ್ಳುತ್ತೆ ಅಂದರೆ ಹನ್ನೆರಡು ಇಂಟು ಮುನ್ನೂರ ಅರವತ್ತ ಐದು ಎಷ್ಟು ದಿನ ಆಗುತ್ತೆ ಅಷ್ಟು ಓಕೆನಾ ಅದೇ ರೀತಿ ಗ್ರಹ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಭೂವರ್ಷಗಳನ್ನು ತಗೊಳ್ಳುತ್ತೆ ಸೂರ್ಯನ ಸುತ್ತ ಒಂದು ರೌಂಡ್ ಸುತ್ತೋದಕ್ಕೆ ಯುರಾನಸ್ ಎಂಬತ್ನಾಲ್ಕು ಭೂ ವರ್ಷ ನೆಪ್ಚೂನ್ ನೂರ ಅರವತ್ತೈದು ವರ್ಷಗಳನ್ನು ತಗೊಳುತ್ತೆ ಓಕೆ ಇಲ್ಲೆಲ್ಲ ಹೇಳ್ತಿರೋದು ನಾನು ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋದಕ್ಕೆ ತೆಗೆದುಕೊಳ್ಳುವಂತಹ ದಿನಗಳು ವರ್ಷಗಳು ಇನ್ನೊಮ್ಮೆ ನೋಡ್ಕೊಬೇಡಿ ಮುನ್ನೂರ ಅರವತ್ತ ಐದು ನಮ್ಮ ಭೂಮಿ ಅಂದರೆ ನಮಗೆ ಒಂದು ವರ್ಷ ಅಂತ ಆ ಪಿರಡು ಇನ್ನೊಂದು ಸಲ ಹೇಳ್ಬೇಕಂದ್ರೆ ಮುನ್ನೂರ ಅರವತ್ತೈದು ದಿನ ಬೇಕು ಭೂಮಿ ಸೂರ್ಯನನ್ನು ಒಂದು ರೌಂಡ್ ಸುತ್ತೋದಕ್ಕೆ ಅದೇ ರೀತಿ ಕಾನ್ಸೆಪ್ಟಲ್ಲಿ ಬುಧ ಗ್ರಹ ಎಂಬತ್ತೆಂಟು ದಿನ ಶುಕ್ರಗ್ರಹ ಇನ್ನೂರ ಇಪ್ಪತ್ತೈದು ದಿನ ಮಂಗಳ ಗ್ರಹ ಆರುನೂರ ಎಂಬತ್ತೇಳು ಗುರುಗ್ರಹ ಹನ್ನೆರಡು ಭೂ ವರ್ಷ ಶನಿಗ್ರಹ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಭೂ ವರ್ಷ ಯುರಾನಸ್ ಎಂಬತ್ನಾಲ್ಕು ನೆಪ್ಚ್ಯೂನ್ ನೂರ ಅರವತ್ತೈದು ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅಂದರೆ ಅತಿ ಹೆಚ್ಚು ಭೂವರ್ಷವನ್ನು ತೆಗೆದುಕೊಳ್ಳುವಂತಹ ಗ್ರಹ ಯಾವುದು ಅಂತ ಕೊಡ್ತಾರೆ ಅಲ್ಲಿ ನೆಪ್ಚೂನ್ನೇ ಕೊಟ್ಟಿರೋಲ್ಲ ಆಪ್ಷನಲ್ಲಿ ಸೊ ನಾವಾಗ ನೆಪ್ಚೂನ್ಗಿಂತ ಮೇಲ್ಗಡೆ ಯಾವುದು ಅತಿ ಹೆಚ್ಚು ತಗೊಳ್ಳೋದು ಯುರಾನಸ್ ಹಾಕಬೇಕು ಒಂದೊಂದು ಸಲ ನೆಪ್ಚೂನು ಕೊಟ್ಟಿರಲ್ಲ ಯುರಾನಸ್ಸು ಕೊಟ್ಟಿರಲ್ಲ ಆವಾಗ ಗ್ರಹನೇ ಆ ಆಪ್ಷನಲ್ಲಿ ಅತ್ಯಂತ ಹೆಚ್ಚು ಭೂವರ್ಷ ತಗೊಳ್ಳೋದು ಅಥವಾ ಅತ್ಯಂತ ಹೆಚ್ಚು ಸಮಯ ತಗೊಳ್ಳೋದು ಸೂರ್ಯನ ಸುತ್ತ ಒಂದು ರೌಂಡ್ ಸುತ್ತೋದಕ್ಕೆ ಓಕೆ ಸೊ ಇದು ಒಳಗ್ರಹದ ಕಾನ್ಸೆಪ್ಟ್ ಅರ್ಥ ಆಯಿತು ಗ್ರಹ ಬುಧ ಶುಕ್ರ ಭೂಮಿ ಮಂಗಳ ಒಳ ಗ್ರಹ ಗುರು ಶನಿ ಯುರಾನಸ್ ನೆಪ್ಚೂನ್ ಗ್ರಹ ಭೂ ದಿನ ವರ್ಷ ಇಷ್ಟು ಕಾನ್ಸೆಪ್ಟನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಇವಾಗ ಒಂದೊಂದೇ ಗ್ರಹಗಳನ್ನು ಪರೀಕ್ಷಾ ದೃಷ್ಟಿಯಿಂದ ನಮಗೆ ಬೇಕಾಗಿರುವ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಮೊದಲಿಗೆ ಬುಧ ಗ್ರಹ ಮರ್ಕ್ಯುರಿ ಈ ಮರ್ಕ್ಯೂರಿ ಬುಧ ಗ್ರಹದ ಮೇಲೆ ಆಲ್ರೆಡಿ ಹತ್ತು ಬಾರಿ ಪ್ರಶ್ನೆಗಳು ಬಂದಿವೆ ಓಕೆನಾ ನಾವೆಲ್ಲಿಂದ ಬರ್ತಿದ್ದೀವಿ ಗೊತ್ತಾ ಸೋಲಾರ್ ಸಿಸ್ಟಮ್ ಮೇಲೆ ನೂರ ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡಿದ್ವಿ ಆ ಸೋಲಾರ್ ಸಿಸ್ಟಮ್ನ ಒಂದು ಪಾರ್ಟ್ ಆದಂತಹ ಗ್ರಹಗಳ ಮೇಲೆ ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದೆ ಅಂತ ನೋಡಿದ್ವಿ ಆ ಗ್ರಹದಲ್ಲಿ ಒಂದು ಗ್ರಹ ಆದಂತಹ ಬುಧ ಗ್ರಹ ಇದ್ರ ಮೇಲೆ ಹತ್ತು ಪ್ರಶ್ನೆಗಳು ಬಂದಿದೆ ಸೊ ಅತ್ಯಂತ ಸಿಂಪಲ್ ಆಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಏಳು ಪಾಯಿಂಟನ್ನು ಕೊಟ್ಟಿದ್ದೀನಿ ಈ ಏಳು ಪಾಯಿಂಟಲ್ಲಿ ಆಲ್ರೆಡಿ ಮೂರರಿಂದ ನಾಲ್ಕು ಪಾಯಿಂಟ್ಗಳ ಮೇಲೆ ಪ್ರಶ್ನೆಗಳು ಕೇಳಿದ್ದಾರೆ ಹತ್ತು ಪ್ರಶ್ನೆ ಅಂದರೆ ಹತ್ತು ಡಿಫ್ರೆಂಟ್ ಪ್ರಶ್ನೆನೇ ಅಂತಲ್ಲ ಮೂರೋ ನಾಲ್ಕು ರಿಪೀಟೆಡ್ ರಿಪೀಟೆಡಾಗಿ ಕೇಳಿದ್ದಾರೆ ಅಂತ ಸೊ ಈ ಏಳು ಪಾಯಿಂಟನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಕೆಲವೊಂದು ಸಲ ಈಸಿ ಅನ್ಕೋತೀವಿ ಈಸಿ ಅನ್ಕೋತೀವಿ ಮಾರ್ಕ್ಸನ್ನು ಕಳ್ಕೊತೀವಿ ಸೋಲಾರ್ ಸಿಸ್ಟಮ್ ನಿಮ್ಮ ಚಿಕ್ಕ ವಯಸ್ಸಿಂದ ಓದಿದ್ದೀರಾ ಬಟ್ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಈ ರೀತಿಯ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳೆಲ್ಲ ಕನ್ಫ್ಯೂಸ್ ಆಗ್ತೀವಿ ಸೂರ್ಯನಿಗೆ ಅತ್ಯಂತ ಸಮೀಪ ಗ್ರಹ ಬುಧ ಗ್ರಹ ಒಂದು ಪಾಯಿಂಟ್ ಆಯಿತು ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ ಎರಡು ಪಾಯಿಂಟ್ ಆಯಿತು ಈ ಎರಡೂ ಪಾಯಿಂಟ್ ಕೂಡ ಆಲ್ರೆಡಿ ಪ್ರಶ್ನೆನ ಕೇಳಿದ್ದಾರೆ ಇದರಲ್ಲಿ ಮೂರನೇದು ನೋಡಿ ಈ ಬುಧ ಗ್ರಹ ಸೂರ್ಯನನ್ನು ಸುತ್ತೋದಕ್ಕೆ ತೆಗೆದುಕೊಳ್ಳುವಂತಹ ಅವಧಿ ಎಂಬತ್ತೆಂಟು ದಿನ ಅವಾಗಲೇ ನೋಡಿದ್ವಿ ನಾವು ಭೂ ದಿನಗಳಲ್ಲಿ ಅದೇ ರೀತಿ ತನ್ನನ್ನು ತಾನು ಸುತ್ತಲು ತೆಗೆದುಕೊಳ್ಳುವಂತಹ ಅವಧಿ ಐವತ್ತೊಂಬತ್ತು ದಿನಗಳು ಓಕೆನಾ ಈ ಪಾಯಿಂಟ್ ನೋಡಿ ಕರೆಕ್ಟಾಗಿ ಅತ್ಯಂತ ಕಡಿಮೆ ಪರಿಭ್ರಮಣೆ ಅವಧಿ ಹೊಂದಿರುವಂತಹ ಗ್ರಹ ಯಾವುದು ಅಂದರೆ ಬುಧ ಗ್ರಹ ಹಾಗಾದರೆ ಪರಿಭ್ರಮಣೆ ಅಂದರೆ ಏನು ಯಾವುದೇ ಒಂದು ಗ್ರಹ ಸೂರ್ಯನನ್ನು ಒಂದು ರೌಂಡ್ ಸುತ್ತೋದಕ್ಕೆ ತೆಗೆದುಕೊಳ್ಳುವಂತಹ ಅವಧಿಯನ್ನು ಪರಿಭ್ರಮಣ ಅವಧಿ ಅಂತ ಕರಿತೀವಿ ಇದೇ ಪರಿಭ್ರಮಣ ಅವಧಿ ಎಂಬತ್ತೆಂಟು ದಿನಗಳನ್ನು ತಗೊಳುತ್ತೆ ಇಡೀ ಗ್ರಹಗಳಲ್ಲಿ ಬುಧ ಗ್ರಹನೇ ಅತ್ಯಂತ ಕಡಿಮೆ ಸಮಯ ತಗೊಳ್ಳೋದು ಸೂರ್ಯನನ್ನು ಒಂದು ರೌಂಡ್ ಸುತ್ತೋದಕ್ಕೆ ಪರಿಭ್ರಮಣೆ ಅಂದರೆ ಇದು ಅದೇ ಅಕ್ಷಭ್ರಮಣೆ ಅಂದರೆ ತನ್ನನ್ನು ತಾನು ಸುತ್ತೋದಕ್ಕೆ ತನ್ನ ಕಕ್ಷೆಯಲ್ಲಿ ಈ ಐವತ್ತೊಂಬತ್ತು ದಿನ ಇದೆಯಲ್ಲ ಇದು ಅಕ್ಷಭ್ರಮಣೆ ಇದು ಪರಿಭ್ರಮಣೆ ಓಕೆ ಯಾವ ರೀತಿ ಬುಧ ಗ್ರಹ ಅತ್ಯಂತ ಕಡಿಮೆ ಪರಿಭ್ರಮಣೆ ಹೊಂದಿದೆಯೋ ಅದೇ ರೀತಿ ಈ ಬುಧಗ್ರಹ ಅತ್ಯಂತ ಕಡಿಮೆ ಗ್ರಾವಿಟೇಷನನ್ನು ಹೊಂದಿದೆ ಗುರುತ್ವಾಕರ್ಷಣೆ ತುಂಬ ಕಮ್ಮಿ ಇದೆ ಇದೇ ಕಾರಣಕ್ಕೆ ಈ ಬುಧಗ್ರಹಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ ಇದ್ರ ಮೇಲೆ ಕೂಡ ಪ್ರಶ್ನೆನ ಕೇಳಿದ್ದಾರೆ ಓಕೆನಾ ಬುಧ ಗ್ರಹಕ್ಕೆ ಯಾವುದೇ ಉಪಗ್ರಹ ಇಲ್ಲ ಬುಧಗ್ರಹದಲ್ಲಿ ಗ್ರಾವಿಟೇಷನ್ ತುಂಬ ಕಮ್ಮಿ ಇರುತ್ತೆ ಬುಧಗ್ರಹ ಅತ್ಯಂತ ಕಡಿಮೆ ಪರಿಭ್ರಮಣಾವಧಿಯನ್ನು ಹೊಂದಿದೆ ಬುಧಗ್ರಹ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಬುಧಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪ ಗ್ರಹ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟು ಪಾಯಿಂಟನ್ನು ಕೊಟ್ಟಿದ್ದೀನಿ ಇದರಲ್ಲಿ ಆಲ್ರೆಡಿ ಮೂರ್ನಾಲ್ಕು ಪಾಯಿಂಟ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಬುಧ ಗ್ರಹದ ಮೇಲೆ ಹತ್ತು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹತ್ತು ಬಾರಿ ಕೇಳಿದಂಥ ಪ್ರಶ್ನೆ ಇದರಲ್ಲೇ ಇದೆ ಇಲ್ಲಿ 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 ಇದು ರಿಪೀಟೆಡ್ ಆಗಿ ಕೇಳಿದ್ದಾರೆ ಎರಡರಿಂದ ಮೂರು ಸಲ ಓಕೆ ಬುಧ ಗ್ರಹ ಕ್ಲಾರಿಫೈ ಆಯ್ತಾ ನೆಕ್ಸ್ಟ್ ನೋಡಿ ಶುಕ್ರ ಗ್ರಹ ಶುಕ್ರ ಅಂದರೆ ವೀನಸ್ ಈ ವೀನಸ್ ಮೇಲೆ ಕೂಡ ಹನ್ನೆರಡು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಓಕೆನಾ ಈ ರೀತಿ ನಾವು ಅಂಕಿಅಂಶ ಕೊಟ್ಟಾಗ ನಮಗೊಂದು ನಂಬಿಕೆ ಬರುತ್ತೆ ಓಕೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಇಲ್ಲೂ ಕೇಳ್ಬೋದು ಅಂತ ಸೊ ಭೂಮಿಯಿಂದ ಕಾಣುವ ಆಕಾಶಕಾಯಗಳಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ ಇದ್ರ ಮೇಲೆ ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ ಎರಡರಿಂದ ಮೂರು ಸಲ ಇದೇ ಪ್ರಶ್ನೆನ ಕೇಳಿದ್ದಾರೆ ಅತ್ಯಂತ ಪ್ರಕಾಶಮಾನ ಗ್ರಹ ಯಾವುದು ಅಂದರೆ ಶುಕ್ರಗ್ರಹ ಎರಡನೇದು ಶುಕ್ರಗ್ರಹ ಭೂಮಿಯ ಅವಳಿ ಗ್ರಹ ಅರ್ಥ ಶುಕ್ರ ಶುಕ್ರಗ್ರಹ ಭೂಮಿಯ ಅವಳಿ ಗ್ರಹ ಶುಕ್ರಗ್ರಹವನ್ನು ಮುಂಜಾನೆ ನಕ್ಷತ್ರ ಅಂತ ಕರಿತೀವಿ ಬೆಳ್ಳಿ ಚುಕ್ಕಿ ಅಂತ ಕೂಡ ಕರಿತೀವಿ ಓಕೆ ಮೊದಲನೇ ಪಾಯಿಂಟಲ್ಲಿ ಭೂಮಿಯಿಂದ ಕಾಣುವಂತಹ ಆಕಾಶಕಾಯಗಳಲ್ಲಿ ಅತ್ಯಂತ ಬ್ರೈಟಾಗಿ ಪ್ರಕಾಶಮಾನವಾಗಿ ಕಾಣುವಂತಹ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ ಈ ಶುಕ್ರ ಗ್ರಹ ಭೂಮಿಯ ಅವಳಿ ಗ್ರಹ ಇದನ್ನು ಮುಂಜಾನೆ ನಕ್ಷತ್ರ ಅಂತ ಕರಿತೀವಿ ಬೆಳ್ಳಿ ಚುಕ್ಕಿ ಅಂತ ಕೂಡ ಕರಿತೀವಿ ಓಕೆನಾ ಈ ಪಾಯಿಂಟ್ ನೋಡಿ ಭೂಮಿಗೆ ಅತಿ ಸಮೀಪದ ಗ್ರಹ ಯಾವುದು ಅಂದರೆ ಶುಕ್ರಗ್ರಹ ರಿಪೀಟೆಡ್ ಆಗಿ ಪ್ರಶ್ನೆ ಬಂದಿದೆ ಭೂಮಿಗೆ ಅತಿ ಸಮೀಪದ ಗ್ರಹ ಶುಕ್ರ ಗ್ರಹ ಅತ್ಯಂತ ಉಷ್ಣ ಗ್ರಹ ಶುಕ್ರ ಗ್ರಹ ಇದು ಕೂಡ ರಿಪೀಟೆಡ್ ಆಗಿ ಪ್ರಶ್ನೆ ಬಂದಿದೆ ಇದೊಂದು ಪಾಯಿಂಟ್ ನೋಡಿ ಶುಕ್ರಗ್ರಹದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ ಕ್ಲೀನಾಗಿ ಶುಕ್ರ ಶುಕ್ರಗ್ರಹದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಸೂರ್ಯಗ್ರಹದಲ್ಲಿ ಮುಳುಗ್ತಾನೆ ಶುಕ್ರಗ್ರಹ ಸೂರ್ಯನನ್ನು ಒಂದು ರೌಂಡ್ ಸುತ್ತೋದಕ್ಕೆ ಇನ್ನೂರ ಇಪ್ಪತ್ತ ಐದು ಭೂ ದಿನವನ್ನು ತಗೊಳ್ಳುತ್ತೆ ಇದು ಪರಿಭ್ರಮಣೆ ತನ್ನನ್ನು ತಾನು ಸುತ್ತೋದಕ್ಕೆ ಇನ್ನೂರ ನಲವತ್ತ ಮೂರು ದಿನಗಳನ್ನು ತಗೊಳುತ್ತೆ ಇದು ಅಕ್ಷಭ್ರಮಣೆ ಓಕೆನಾ ಇದ್ರ ಮೇಲೆ ಹನ್ನೆರಡು ಬಾರಿ ಪ್ರಶ್ನೆ ಕೇಳಿದರೆ ಭೂಮಿಯಿಂದ ಕಾಣುವ ಬ್ರೈಟೆಸ್ಟ್ ಗ್ರಹ ವೀನಸ್ ಶುಕ್ರ ಭೂಮಿಯ ಅವಳಿ ಗ್ರಹ ಇದನ್ನು ಮುಂಜಾನೆ ನಕ್ಷತ್ರ ಅಂತ ಕರೀತಾರೆ ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ ಭೂಮಿಗೆ ಅತಿ ಸಮೀಪವಾದ ಗ್ರಹ ಶುಕ್ರ ಗ್ರಹ ಅತ್ಯಂತ ಉಷ್ಣ ಇರುವಂತಹ ಗ್ರಹ ಈಟೆಡ್ ಗ್ರಹ ಅಂದರೆ ಶುಕ್ರಗ್ರಹ ಶುಕ್ರಗ್ರಹದಲ್ಲಿ ಉಲ್ಟ ಆಗುತ್ತೆ ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ ಪೂರ್ವದಲ್ಲಿ ಮುಳುಗ್ತಾನೆ ಆ್ಯಂಡ್ ಸೂರ್ಯನನ್ನು ಒಂದು ರೌಂಡ್ ಸುತ್ತೋದಕ್ಕೆ ಶುಕ್ರಗ್ರಹ ಟೂ ಟ್ವೆಂಟಿ ಫೈವ್ ಡೇಸ್ ತಗೊಳ್ಳುತ್ತೆ ತನ್ನನ್ನು ತಾನು ತನ್ನ ಕಕ್ಷೆಯಲ್ಲಿ ಸುತ್ತೋದಕ್ಕೆ ಟೂ ಫಾರ್ಟಿ ತ್ರೀ ಡೇಸ್ ತಗೊಳ್ಳುತ್ತೆ ಸೊ ಇದು ಶುಕ್ರಗ್ರಹದ ಬಗ್ಗೆ ಒಂದು ಕ್ಲಾರಿಟಿ ನೆಕ್ಸ್ಟ್ ಭೂಮಿ ನಮ್ಮ ಅರ್ಥ ಇದ್ರ ಮೇಲೆ ಕೂಡ ಹನ್ನೆರಡು ಬಾರಿ ಪ್ರಶ್ನೆನ ಕೇಳಿದ್ದಾರೆ ಭೂಮಿಯ ಆಕಾರ ಇಲ್ಲಿ ಹನ್ನೆರಡು ಅಂದ್ರೆ ಹನ್ನೆರಡು ಡಿಫ್ರೆಂಟ್ ಪ್ರಶ್ನೆಗಳು ಅನ್ಕೋಬೇಡಿ ಹುಡುಕ್ಬೇಡಿ ಎಲ್ಲೋಯ್ತು ಅಂತ ಒಂದೇ ಪ್ರಶ್ನೆನ ರಿಪೀಟೆಡ್ ಆಗಿ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಅಂತ ಭೂಮಿಯ ಆಕಾರ ಯಾವುದು ಗೋಳಾಕಾರ ಜಿಯೋಡ್ ಶೇಪ್ ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ಭೂಮಿಯ ನೈಸರ್ಗಿಕ ಉಪಗ್ರಹ ರಿಪೀಟೆಡ್ ಆಗಿ ಪ್ರಶ್ನೆ ಕೇಳಿದರೆ ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ರಿಪೀಟೆಡ್ ಆಗಿ ಪ್ರಶ್ನೆಗಳನ್ನು ಕೇಳಿದರೆ ಭೂಮಿ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದೆ ಇದೂ ಕೂಡ ಪ್ರಶ್ನೆ ಕೇಳಿರುವಂತಹ ಪಾಯಿಂಟ್ ಭೂಮಿ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದೆ ಇಲ್ಲಿ ನೋಡಿ ಭೂಮಿಯ ಅಕ್ಷಭ್ರಮಣೆ ಭೂಮಿ ತನ್ನನ್ನು ತಾನು ಒಂದು ರೌಂಡ್ ತನ್ನ ಕಕ್ಷೆಯಲ್ಲಿ ಸುತ್ತೋದಕ್ಕೆ ತೆಗೆದುಕೊಳ್ಳುವಂತಹ ಅವಧಿ ಇಪ್ಪತ್ನಾಲ್ಕು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಝೀರೋ ಒಂಬತ್ತು ಸೆಕೆಂಡು ಇದೂ ಕೂಡ ಪ್ರಶ್ನೆ ರೂಪದಲ್ಲಿ ಬಂದಿದೆ ಭೂಮಿಯ ಸಾಂದ್ರತೆ ಡೆನ್ಸಿಟಿ ಎಷ್ಟಿದೆಯಪ್ಪ ಅಂದರೆ ಫೈವ್ ಪಾಯಿಂಟ್ ಫೈ ಟು ಸೆವೆನ್ ಇದು ಅತ್ಯಂತ ಸಾಂದ್ರತೆ ಇರುವ ಗ್ರಹ ಯಾವ ಗ್ರಹದಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಇದೆ ಅಂದರೆ ಭೂಮಿನಲ್ಲಿ ಯಾವ ಗ್ರಹ ಅತ್ಯಂತ ಪ್ರಕಾಶಮಾನ ಅಂದರೆ ಗ್ರಹ ಯಾವ ಗ್ರಹ ಸೂರ್ಯನಿಗೆ ಸಮೀಪ ಅಂದರೆ ಬುಧ ಗ್ರಹ ಸೌರವ್ಯೂಹದ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಭೂಮಿ ನಾವಲ್ಲಿ ನೋಡಿದ್ವಿ ಗೊತ್ತಾ ಒಳಗ್ರಹಗಳು ಹೊರಗ್ರಹಗಳು ಒಳಗ್ರಹಗಳಲ್ಲಿ ಸೌರವ್ಯೂಹದ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಭೂಮಿ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದರೆ ಭೂಮಿ ತನ್ನ ಕಕ್ಷೆಯಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಪ್ರದಕ್ಷಿಣೆ ಹಾಕುತ್ತದೆ ಇದು ಸಿಂಪಲ್ ಇರ್ಬೋದು ಎಮ್ ಸಿ ಕ್ಯೂನಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಾಗ ಇದರಲ್ಲಿ ಕೂಡ ಕನ್ಫ್ಯೂಷನ್ ಆಗ್ತೀವಿ ಭೂಮಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ತನ್ನ ಕಕ್ಷೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕುತ್ತೆ ಇವೆಲ್ಲ ಕೂಡ ರಿಪೀಟೆಡ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ಸಲ ನೋಡಿ ಭೂಮಿಯ ಆಕಾರ ಗೋಳಾಕಾರ ಜಿಯೋ ಶೇಪ್ ಅಂತ ಕರಿತೀವಿ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ರಿಪೀಟೆಡ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಭೂಮಿ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿದೆ ಇದು ಕೂಡ ಪ್ರಶ್ನೆ ಬಂದಿದೆ ಭೂಮಿಯ ಅಕ್ಷಭ್ರಮಣೆ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಸೆಕೆಂಡ್ ಇದು ಕೂಡ ಪ್ರಶ್ನೆ ಕೇಳಿದರೆ ಭೂಮಿಯ ಸಾಂದ್ರತೆ ಫೈವ್ ಪಾಯಿಂಟ್ ಫೈ ಟು ಸೆವೆನ್ ಇದು ಅಂದರೆ ಭೂಮಿ ಗ್ರಹಗಳಲ್ಲೇ ಅತ್ಯಂತ ಸಾಂದ್ರತೆ ಇರುವ ಗ್ರಹ ಸೌರವ್ಯೂಹದ ಒಳಗ್ರಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಭೂಮಿ ಭೂಮಿ ತನ್ನ ಕಕ್ಷೆಯಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಪ್ರದಕ್ಷಿಣೆಯನ್ನು ಹಾಕ್ತಾ ಇದೆ ಟ್ವೆಲ್ ಟೈಮ್ ಪ್ರಶ್ನೆ ಕೇಳಿದರೆ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಮಂಗಳ ಗ್ರಹ ಸರ್ ಬರೀ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಪ್ರೂಫ್ ಇದೆಯಾ ಅಂತ ಕೂಡ ತುಂಬ ಜನ ಕೇಳ್ತೀರಾ ಅದಕ್ಕೆ ನಾಲ್ಕನೇ ಗ್ರಹಕ್ಕೆ ಪ್ರೂಫ್ ಕೊಟ್ಟಿದ್ದೀನಿ ತುಂಬ ಜನ ಸ್ಟಾರ್ಟಿಂಗ್ ನೋಡಿ ವಿಡಿಯೋನ ಎಂಡ್ ಮಾಡಿಬಿಡ್ತಾರೆ ಬಟ್ ಇಲ್ಲಿಗೆ ಸ್ಕಿಪ್ ಮಾಡಿರೋರು ತುಂಬ ಒಳ್ಳೆ ಇನ್ಫಾರ್ಮೇಷನ್ ಮಿಸ್ ಮಾಡ್ಕೊತಿದ್ದಾರೆ ನಾಲ್ಕನೇ ಗ್ರಹ ಮಂಗಳ ಗ್ರಹ ಇದ್ರ ಮೇಲೆ ಒಂಬತ್ತು ಬಾರಿ ಪ್ರಶ್ನೆ ಕೇಳಿದ್ದಾರೆ ಬಟ್ ಒಳ್ಳೆ ಅಂದರೆ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಪ್ರಶ್ನೆ ಬಂದಿದ್ದಾವೆ ನೋಡೋಣ ಯಾವುದೂ ಅಂತ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕೂಡ ಕರಿತೀವಿ ನಾಲ್ಕು ಸಲ ಈ ಪ್ರಶ್ನೆ ರಿಪೀಟ್ ಆಗಿದೆ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತೀವಿ ಪ್ರಶ್ನೆ ಯಾವ ರೀತಿ ಬರುತ್ತೆ ವ್ಯೂಹದಲ್ಲಿ ಕೆಂಪು ಗ್ರಹ ಅಂತ ಯಾವುದನ್ನು ಕರಿತೀವಿ ಮಂಗಳ ಗ್ರಹವನ್ನು ನಾಲ್ಕು ಸಲ ಪ್ರಶ್ನೆ ಕೇಳಿದರೆ ಪಿ ಸಿ ಪಿ ಎಸ್ ಐ ಒಂದು ಸಲ ಎಸ್ ಡಿ ಎನಲ್ಲಿ ರಾತ್ರಿಯ ವೇಳೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಮಂಗಳ ಗ್ರಹ ಅತ್ಯಂತ ಪ್ರಕಾಶಮಾನ ಗ್ರಹ ಶುಕ್ರ ಬಟ್ ರಾತ್ರಿಯ ವೇಳೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂತಹ ಗ್ರಹ ಯಾವುದು ಮಂಗಳ ಗ್ರಹ ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ಈ ಪಾಯಿಂಟ್ನ ನೋಡಿ ಭೂಮಿಯನ್ನು ಬಿಟ್ಟು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟಂತಹ ಗ್ರಹ ಯಾವುದು ಮಂಗಳ ಗ್ರಹ ಎರಡು ಸಾವಿರದ ಹದಿನೈದರ ಕೆ ಎ ಎಸ್ ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರ ಎ ಸಿ ಎಫ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ ಭೂಮಿಯನ್ನು ಹೊರತುಪಡಿಸಿ ಇನ್ನೊಂದು ಗ್ರಹ ಯಾವುದಾದ್ರು ಇದ್ದರೆ ಮಾನವನಿಂದ ಅತ್ಯಂತ ಹೆಚ್ಚು ಶೋಧನೆಗೊಳಪಟ್ಟಂತಹ ಶೋಧಿಸಲ್ಪಟ್ಟಂತಹ ಗ್ರಹ ಯಾವುದು ಅಂದರೆ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಗಾಡ್ ಆಫ್ ವಾರ್ ಅಂತ ಕರಿತೀವಿ ಎ ಸಿ ಎಫ್ ಎರಡು ಸಾವಿರದ ಇಪ್ಪತ್ತೊಂದರ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದರೆ ಮಂಗಳ ಗ್ರಹವನ್ನು ಗಾಡ್ ಆಫ್ ವಾರ್ ಅಂತ ಕರಿತೀವಿ ವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರುಗ್ರಹಗಳ ನಡುವಿನ ಕಕ್ಷೆಯಲ್ಲಿ ಕಾಣಿಸುತ್ತವೆ ಎರಡು ಸಾವಿರದ ಐದು ಎರಡು ಸಾವಿರದ ಹನ್ನೆರಡು ಎರಡು ಸಲ ಕೆ ಎಸ್ ಪರೀಕ್ಷೆಯಲ್ಲಿ ಸೇಮ್ ಪ್ರಶ್ನೆ ರಿಪೀಟೆಡ್ ಆಗಿದೆ ವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಎಲ್ಲಿ ಕಾಣುತ್ತೆ ಮಂಗಳ ಮತ್ತು ಗುರುಗ್ರಹಗಳ ನಡುವಿನ ಕಕ್ಷೆಯಲ್ಲಿ ವ್ಯೂಹದ ಕ್ಷುದ್ರ ಗ್ರಹಗಳು ಕಾಣುತ್ತೆ ಕೆ ಎ ಎಸ್ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೇಮ್ ಪ್ರಶ್ನೆನ ಕೇಳಿದ್ದಾರೆ ಅದಕ್ಕೆ ಹೇಳಿದ್ದು ಸೊ ಹಿಂದಿನ ವಿಡಿಯೋ ಹಿಂದಿನ ಸ್ಲೈಡಿಗೆ ಸ್ಕಿಪ್ ಮಾಡಿ ಹೋದವ್ರಿಗೆ ಒಳ್ಳೆ ಇನ್ಫಾರ್ಮೇಷನ್ ಮಿಸ್ ಆಗಿದೆ ಅಂತ ಸೊ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಕೆ ಎಸ್ ಸಂಬಂಧಪಟ್ಟಾಗೆ ಮೂರು ಸಲ ಪ್ರಶ್ನೆ ಬಂದಿದೆ ಎ ಸಿ ಎಫ್ ಪರೀಕ್ಷೆ ಸಂಬಂಧಪಟ್ಟಾಗ ಎರಡು ಸಲ ಪ್ರಶ್ನೆ ಬಂದಿದೆ ಇಲ್ಲಿ ನಾಲ್ಕು ಬಾರಿ ಪಿ ಸಿ ಪಿ ಎಸ್ ಎಲ್ ಪ್ರಶ್ನೆ ಕೇಳಿದ್ದಾರೆ ಎಸ್ ಡಿ ಎಫ್ ಡಿ ಎ ಪರೀಕ್ಷೆ ಪ್ರಶ್ನೆ ಕೇಳಿದ್ದಾರೆ ಟೋಟಲಾಗಿ ಒಂಬತ್ತು ಬಾರಿ ಪ್ರಶ್ನೆ ಬಂದಿದೆ ಇನ್ನೊಮ್ಮೆ ನೋಡ್ಕೊಳ್ಳಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತೀವಿ ರಾತ್ರಿ ವೇಳೆ ಅತ್ಯಂತ ಪ್ರಕಾಶಮಾನವ ಕಾಣುವಂತಹ ಗ್ರಹ ಮಂಗಳ ಗ್ರಹ ಭೂಮಿಯನ್ನು ಬಿಟ್ಟು ಬೇರೆ ಗ್ರಹ ಯಾವುದಾದ್ರೂ ಹೆಚ್ಚು ಶೋಧಿಸಲ್ಪಟ್ಟಿದ್ರೆ ಅದು ಮಂಗಳ ಗ್ರಹ ಮಂಗಳ ಗ್ರಹವನ್ನು ಗಾಡ್ ಆಫ್ ವಾರ್ ಅಂತ ಕರಿತೀವಿ ಸೌರವ್ಯೂಹದಲ್ಲಿ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗೃಹ ಗುರುಗ್ರಹಗಳ ನಡುವಿನ ಕಕ್ಷೆಯಲ್ಲಿ ಕಾಣಸಿಗುತ್ತೆ ಓಕೆ ಸೊ ನಾಲ್ಕು ಇಲ್ಲಿಗೆ ಗ್ರಹಗಳು ಕಂಪ್ಲೀಟ್ ಆಯಿತು ಇವಾಗ ಹೊರ ಗುರು ಗುರುಗ್ರಹ ಜುಪಿಟರ್ ಇದ್ರ ಮೇಲೆ ಕೂಡ ಒಂಬತ್ತು ಬಾರಿ ಪ್ರಶ್ನೆಗಳು ಬಂದಿವೆ ಸೊ ಡೈರೆಕ್ಟಾಗಿ ನೋಡಿ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ನಾಲ್ಕು ಸಲ ಪ್ರಶ್ನೆ ಕೇಳಿದ್ದಾರೆ ಗುರುಗ್ರಹ ಭೂಮಿಗಿಂತ ಹನ್ನೊಂದು ಪಟ್ಟು ದೊಡ್ಡದಾಗಿದೆ ಆರ್ ಎಫ್ ಒ ಪರೀಕ್ಷೆಯಲ್ಲಿ ಡೈರೆಕ್ಟ್ ಪ್ರಶ್ನೆ ಕೇಳಿದ್ದಾರೆ ಇದೇ ರೀತಿ ಗುರುಗ್ರಹ ಭೂಮಿಗಿಂತ ಹನ್ನೊಂದು ಪಟ್ಟು ದೊಡ್ಡದಾಗಿದೆ ಈ ಪಾಯಿಂಟನ್ನು ನೋಡ್ಕೊಳ್ಳಿ ಏನಕ್ಕೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅವತ್ತಿಗೆ ಅಥವಾ ಆ ಪ್ರಶ್ನೆ ಪತ್ರಿಕೆ ಆಪ್ಷನ್ ಕೇಳೋದ್ರಲ್ಲಿ ಸೀಮಿತವಾಗಿರುತ್ತೆ ಆಪ್ಷನ್ಸ್ನ ನೋಡಿ ಟಿಕ್ ಮಾಡಬೇಕು ಅನ್ನೋದಕ್ಕೆ ರಾತ್ರಿ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಗುರುಗ್ರಹ ಅಂತ ಕೊಟ್ಟಿದ್ದಾರೆ ಕೆ ಎಸ್ ಪಿ ಲ್ಯಾಬ್ ಅಸಿಸ್ಟೆಂಟಲ್ಲಿ ಬಟ್ ಇಲ್ಲಿ ಮಾರ್ಸ್ ಮಂಗಳ ಕೂಡ ಈ ಹೇಳಿಕೆಗೆ ತುಂಬ ಕಡೆ ಗೂಗಲ್ ಕೂಡ ಆನ್ಸರ್ ಕೊಟ್ಟಿದ್ದಾರೆ ಕೆಲವೊಂದು ಬುಕ್ಕಲ್ಲಿ ಕೂಡ ಸೇಮ್ ಆನ್ಸರ್ ಇದೆ ರಾತ್ರಿ ವೇಳೆ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಮಾರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಇದು ಕೆಂಪು ಗ್ರಹ ಕಾಣುತ್ತೆ ಅನ್ನುವಂತಹ ಒಂದು ವಾದ ಕೂಡ ಇದೆ ಬಟ್ ಲ್ಯಾಬ್ ಅಸಿಸ್ಟೆಂಟ್ ಕೆ ಎಸ್ ಪಿ ಈ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ ರಾತ್ರಿ ವೇಳೆ ಚಂದ್ರ ಮತ್ತು ಶುಕ್ರ ಗ್ರಹವನ್ನು ಬಿಟ್ಟು ಹೆಚ್ಚು ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಗುರುಗ್ರಹ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಎರಡೂ ಕೂಡ ನಿಮಗೆ ಗೊತ್ತಿರಲಿ ಗುರುಗ್ರಹ ತನ್ನ ಸುತ್ತ ಸುತ್ತಲೂ ಅತ್ಯಂತ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಎಷ್ಟು ಅವಧಿ ಕೇವಲ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಓಕೆ ಸೊ ಸೂರ್ಯನ ಸುತ್ತ ಸುತ್ತೋದಕ್ಕೆ ಅತ್ಯಂತ ಕಡಿಮೆ ಅವಧಿ ತೆಗೆದುಕೊಳ್ಳೋದು ಬುಧಗ್ರಹ ಎಂಬತ್ತೆಂಟು ದಿನ ತನ್ನ ಸುತ್ತ ತಾನು ಸುತ್ತಲು ಅತ್ಯಂತ ಕಡಿಮೆ ಟೈಮ್ ತೆಗೆದುಕೊಳ್ಳೋದು ಜುಪಿಟರ್ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ತನ್ನ ಸುತ್ತ ಸುತ್ತೋದಕ್ಕೂ ಸೂರ್ಯನನ್ನು ರೌಂಡ್ ಹಾಕೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಪರಿಭ್ರಮಣೆ ಅಕ್ಷಭ್ರಮಣೆ ಅದರಲ್ಲಿ ಕನ್ಫ್ಯೂಷನ್ ಮಾಡ್ತಾನೆ ಕ್ಲಾರಿಫೈ ಮಾಡ್ಕೊಳ್ಳಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಹನ್ನೆರಡು ಅರ್ತ್ ಇಯರ್ ಹನ್ನೆರಡು ವರ್ಷವನ್ನು ತೆಗೆದುಕೊಳ್ಳುತ್ತೆ ಹನ್ನೆರಡು ಭೂವರ್ಷ ಅಂದರೆ ಟ್ವೆಲ್ವ್ ಇಂಟು ತ್ರೀ ಸಿಕ್ಸ್ಟಿ ಫೈ ಇದೆಷ್ಟು ದಿನಗಳು ಬರುತ್ತೆ ಅಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತೆ ಈ ಗೃ ಗುರುಗ್ರಹದಲ್ಲಿ ಹೀಲಿಯಮ್ ಹಾಗೂ ಹೈಡ್ರೋಜನ್ ಅನಿಲಗಳು ಹೆಚ್ಚಾಗಿ ಕಂಡುಬರುತ್ತೆ ಬಿ ಎಮ್ ಆರ್ ಸಿ ಎಲ್ ಬೆಂಗಳೂರು ಮೆಟ್ರೋ ಸಂಬಂಧಪಟ್ಟಂಥ ಪರೀಕ್ಷೆಯಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ ಓಕೆನಾ ಟೋಟಲ್ ಒಂಬತ್ತು ಪ್ರಶ್ನೆಗಳು ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸಲ್ಲೇ ಕಂಪ್ಲೀಟ್ ಆಗಿದ್ದಾವೆ ಇದರಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರೋದು ವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದರೆ ಗುರುಗ್ರಹ ಗುರುಗ್ರಹ ಭೂಮಿಗಿಂತ ಹತ್ ಹನ್ನೊಂದು ಪಟ್ಟು ದೊಡ್ಡದಾಗಿದೆ ಆರ್ ಎಫ್ ಒ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಆ್ಯಂಡ್ ಇದೊಂದು ಪಾಯಿಂಟು ಮೇಯ್ನ್ ಆಗುತ್ತೆ ಗುರು ಗ್ರಹ ತನ್ನ ಸುತ್ತ ಸುತ್ತೋದಕ್ಕೆ ಅತ್ಯಂತ ಕಡಿಮೆ ಅವಧಿ ತಗೊಳ್ಳುತ್ತೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಓಕೆನಾ ನೆಕ್ಸ್ಟ್ ನೋಡಿ ಶನಿ ಗ್ರಹ ಸ್ಯಾಟ್ರಾನ್ ಶನಿ ಗ್ರಹ ಅಂದರೆ ಮೊದಲು ನಮಗೆ ನೆನಪಾಗೋದೆ ಇದು ಗ್ರಹ ಇದೊಂದು ಉಂಗುರದ ರಚನೆ ಇರುತ್ತಲ್ಲ ಸೊ ಉಂಗುರದ ರಚನೆಯನ್ನು ಹೊಂದಿರುವಂತಹ ಗ್ರಹ ಇಲ್ಲಿ ಲಾಸ್ಟ್ ಪಾಯಿಂಟಲ್ಲಿದೆಯಲ್ಲ ಇದ್ರ ಮೇಲೆ ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ ಸೊ ಸೌರವ್ಯೂಹದ ಎರಡನೇ ಅತ್ಯಂತ ದೊಡ್ಡ ಗ್ರಹ ಶನಿಗ್ರಹ ಪ್ರಶ್ನೆ ಬಂದಿದೆ ಅತ್ಯಂತ ಸುಂದರ ಗ್ರಹ ಈ ಶನಿಗ್ರಹಕ್ಕೆ ಅರವತ್ತಕ್ಕಿಂತ ಹೆಚ್ಚು ಉಪಗ್ರಹಗಳಿದ್ದಾವೆ ಅದರಲ್ಲಿ ಒಂದು ಉಪಗ್ರಹ ಆದಂತಹ ಟೈಟಾನ್ ಟೈಟಾನ್ ಎನ್ನುವಂಥ ಉಪಗ್ರಹ ಸೌರ ಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಇದು ಎಷ್ಟು ದೊಡ್ಡ ಇದೆ ಅಂದರೆ ಬುಧ ಗ್ರಹಕ್ಕಿಂತ ಈ ಟೈಟಾನ್ ಎನ್ನುವಂತಹ ಉಪಗ್ರಹವೇ ದೊಡ್ಡದಾಗಿದೆಯಂತೆ ಎಂಬತ್ತೆಂಟು ಪರ್ಸೆಂಟ್ ಜಲಜನಕ ಹನ್ನೊಂದು ಪರ್ಸೆಂಟ್ ಹೀಲಿಯಂನ ಹೊಂದಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖ ಉಪಗ್ರಹಗಳು ಮೀಮಸ್ ತೇತಿಸ್ ಡಿಯೋನ್ ರಿಯಾ ಓಕೆ ಉಂಗುರ ರಚನೆ ಹೊಂದಿರುವಂತಹ ಗ್ರಹ ಶನಿ ಗ್ರಹ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಉಂಗುರ ರಚನೆಯನ್ನು ಹೊಂದಿರುವಂತಹ ಗ್ರಹ ಯಾವುದು ಅಂದರೆ ಶನಿ ಗ್ರಹ ಓಕೆ ಇನ್ನೊಂದು ಇನ್ನೊಂದ್ಸಲ ನೋಡ್ಕೋಬೇಡಿ ಸೌರವ್ಯೂಹದ ಎರಡನೇ ದೊಡ್ಡ ಗ್ರಹ ಅತ್ಯಂತ ಸುಂದರ ಗ್ರಹ ಅರವತ್ತಕ್ಕೂ ಹೆಚ್ಚು ಉಪಗ್ರಹಗಳಿದ್ದಾವೆ ಅದರಲ್ಲಿ ಒಂದು ಉಪಗ್ರಹ ಆದಂತಹ ಟೈಟಾನ್ ಸೌರ ಮಂಡಲದ ಅತ್ಯಂತ ದೊಡ್ಡ ಉಪಗ್ರಹ ಏಯ್ಟಿ ಏಟ್ ಪರ್ಸೆಂಟ್ ಜಲಜನಕ ಹನ್ನೊಂದು ಪರ್ಸೆಂಟ್ ಈಲಿಯಂ ಇದೆ ಮೀಮಸ್ ತೇತಿಸ್ ಡಿಯೋನ್ ರಿಯಾ ಇದರ ಪ್ರಮುಖ ಉಪಗ್ರಹಗಳು ಉಂಗುರದ ರಚನೆಯನ್ನು ಹೊಂದಿರುವ ಗ್ರಹ ಇದೂ ಕೂಡ ಆಲ್ರೆಡಿ ಪ್ರಶ್ನೆ ಕೇಳಿದರೆ ನೆಕ್ಸ್ಟು ಯುರ್ಯಾನಸ್ ಯುರಾನಸ್ ಗ್ರಹ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಒಂದೇ ಮೂರು ಸಲ ಪ್ರಶ್ನೆ ಕೇಳಿದರೆ ನೀಲಿ ಗ್ರಹ ಅಂತ ಕರೀತಾರೆ ಯುರಾನಸ್ನ ಏನಕ್ಕೆ ಅಂದರೆ ಇಲ್ಲಿ ಮೀಥೇನ್ ಅನಿಲ ಹೆಚ್ಚಾಗಿ ಸಿಗುತ್ತೆ ಓಕೆ ಒಂದು ವಿಚಿತ್ರವಾಗಿ ಪ್ರಶ್ನೆ ಕೇಳಿದರೆ ಆರ್ ಎಸ್ ಐ ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನು ಕಂಡು ಯಾರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಕೇಳಿದ್ದಾರೆ ಸಾವಿರದ ಏಳ್ನೂರ ಎಂಬತ್ತ ಒಂದರಲ್ಲಿ ವಿಲಿಯಮ್ ಹರ್ಷಲ್ ಈ ಯುರಾನಸ್ ಗ್ರಹವನ್ನು ಕಂಡುಹಿಡಿತಾರೆ ಎರಡು ಸಾವಿರದ ಹನ್ನೆರಡರ ಆರ್ ಎಸ್ ಐ ಪರೀಕ್ಷೆಲಿ ಕೇಳಿದ್ದಾರೆ ಯಾವುದಾರು ವಿಶೇಷ ಇದ್ದರೆ ಆ ಇಯರ್ ಮೆನ್ಷನ್ ಮಾಡಿರ್ತೀನಿ ಅಷ್ಟೇ ಏನಕ್ಕೆ ಅಂದರೆ ಬೇರೆ ಎಲ್ಲೂ ಕೂಡ ಯಾರು ಕಂಡಿಡಿದ್ರು ಅಂತ ಕೇಳಿಲ್ಲ ಬಟ್ ಆರ್ ಎಸ್ ಐ ಪರೀಕ್ಷೆ ಎರಡು ಸಾವಿರದ ಹನ್ನೆರಡರಲ್ಲಿ ಯುರಾನಸ್ ಗ್ರಹವನ್ನು ಯಾರು ಕಂಡಿಡಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಯುರಾನಸ್ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ ನಾಟಕದ ಹೆಸರನ್ನು ಇಡಲಾಗಿದೆ ಯಾವ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ ನಾಟಕದ ಹೆಸರನ್ನು ಇಡಲಾಗಿದೆ ಅಂದರೆ ಯುರಾನಸ್ ಗ್ರಹದ ಉಪಗ್ರಹಗಳಿಗೆ ಸೂರ್ಯನ ಸುತ್ತ ಸುತ್ತಲೂ ಎಂಬತ್ತ ನಾಲ್ಕು ವರ್ಷವನ್ನು ಈ ಗ್ರಹ ತಗೊಳ್ಳುತ್ತೆ ನೆಪ್ಚ್ಯೂನ್ ನಂತರ ಅತಿ ಹೆಚ್ಚು ಸಮಯ ತಗೊಳ್ಳೋದು ಯುರಾನಸ್ ತನ್ನ ಕಕ್ಷೆಯಲ್ಲಿ ಸುತ್ತೋದಕ್ಕೆ ಸೆವೆಂಟೀನ್ ಪಾಯಿಂಟ್ ಟೂ ಗಂ ಟೂ ಅವರ್ಸ್ ಹದಿನೇಳು ಪಾಯಿಂಟ್ ಎರಡು ಗಂಟೆಯನ್ನು ತಗೊಳ್ಳುತ್ತೆ ಅದೇ ಸೂರ್ಯನನ್ನು ರೌಂಡ್ ಹಾಕೋದಕ್ಕೆ ಎಂಬತ್ನಾಲ್ಕು ವರ್ಷ ನೆಪ್ಚೂನ್ ನಂತರ ಸೂರ್ಯನಿಂದ ದೂರವಿರುವ ಗ್ರಹ ಯುರಾನಸ್ ಓಕೆ ಯುರಾನಸ್ ಮೇಲೆ ಮೂರು ಸಲ ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ ಪ್ರಮುಖ ಇದನ್ನು ಗ್ರಹ ಅಂತ ಕರಿತೀವಿ ಈ ಯುರಾನಸ್ ಗ್ರಹದ ಉಪಗ್ರಹಗಳಿಗೆ ವಿಲಿಯಮ್ ಶೇಕ್ಸ್ಪಿಯರ್ ನಾಟಕದ ಹೆಸರನ್ನು ಇಡಲಾಗಿದೆ ಸೂರ್ಯನ ಸುತ್ತ ಸುತ್ತೋದಕ್ಕೆ ಏಯ್ಟಿ ಫೋರ್ ಇಯರ್ಸ್ ಟೈಮನ್ನು ತಗೊಳ್ಳುತ್ತೆ ನೆಕ್ಸ್ಟ್ ನೆಪ್ಚೂನ್ ಕೊನೆಯ ಗ್ರಹ ಯುರಾನಸ್ನ ಅವಳಿ ಗ್ರಹ ಅಂತ ಕರೀತಾರೆ ಸೂರ್ಯನಿಂದ ದೂರವಿರುವಂತಹ ಗ್ರಹ ಸೂರ್ಯನ ಸುತ್ತೋದಕ್ಕೆ ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುವಂತಹ ಗ್ರಹ ನೂರ ಅರವತ್ತೈದು ವರ್ಷವನ್ನು ತಗೊಳ್ಳುತ್ತೆ ಅಂದರೆ ಒಂದು ರೌಂಡ್ ಸೂರ್ಯನ ಸುತ್ತೋದಕ್ಕೆ ನೂರ ಅರವತ್ತೈದು ಇಂಟು ತ್ರೀ ಸಿಕ್ಸ್ಟಿ ಫೈ ಇಷ್ಟು ದಿನಗಳು ತೆಗೆದುಕೊಳ್ಳುತ್ತೆ ಈ ನೆಪ್ಚೂನನ್ನು ಶನಿ ಗ್ರಹದ ಮಗ ಅಂತ ಕೂಡ ಕರೀತಾರೆ ಟೋಟಲಾಗಿ ಎರಡು ಬಾರಿ ಪ್ರಶ್ನೆಗಳನ್ನು ಕೇಳಿತು ನೆಪ್ಚೂನ್ ಅಂದರೆ ಯುರಾನಸ್ನ ಅವಳಿ ಗ್ರಹ ಸೂರ್ಯನಿಂದ ಅತ್ಯಂತ ದೂರ ಇದೆ ಸೂರ್ಯನನ್ನು ಒಂದು ರೌಂಡ್ ಸುತ್ತೋದಕ್ಕೆ ಅತ್ಯಂತ ಹೆಚ್ಚು ಸಮಯ ತಗೊಳ್ಳುತ್ತೆ ನೂರ ಅರವತ್ತೈದು ವರ್ಷ ಈ ಗ್ರಹವನ್ನು ಕೆಲವೊಂದು ಕಡೆ ಶನಿ ಗ್ರಹದ ಮಗ ಅಂತ ಕೂಡ ಕರೀತಾರೆ ಸೊ ಇಷ್ಟೂ ಕೂಡ ಎಂಟು ಗ್ರಹಗಳ ಬಗ್ಗೆ ಮಾಹಿತಿ ಸೌರ ವ್ಯೂಹದಲ್ಲಿ ಗ್ರಹಗಳು ಒಂದು ಪಾರ್ಟ್ ಬಟ್ ಇದ್ರ ಮೇಲೆ ಕೂಡ ಅರವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಇದ್ರೂ ಅಂದರೆ ಈ ಗ್ರಹಗಳ ಮೇಲೆ ಪ್ರಶ್ನೆ ಬಂದಿದ್ದಾವೆ ತುಂಬ ಸಲ ನಾವು ಕಲ್ತಿದ್ದೀವಿ ನಾವು ಓದಿದ್ದೀವಿ ಅಂತ ಸ ನೆಗ್ಲೆಟ್ ಮಾಡಿರ್ತೀವಿ ಕೆಲವೊಂದು ಕಡೆ ತುಂಬ ಸಿಲ್ಲಿಯಾಗಿ ಮ ಅಂಕಗಳನ್ನು ಕಳ್ಕೊಂಡಿರ್ತೀವಿ ದೊಡ್ಡ ಗ್ರಹ ಯಾವುದು ಭೂಮಿಗೆ ಸಮೀಕ್ ಸಮೀಪ ಗ್ರಹ ಯಾವುದು ಸೂರ್ಯನಿಗೆ ದೂರವಿರುವಂತಹ ಗ್ರಹ ಯಾವುದು ಅಲ್ಲಿ ಕೂತಿ ಬರಿಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಸೊ ಎಷ್ಟು ಬಾರಿ ಓದಿದರೂ ಕೂಡ ಸಲ ರಿವಿಷನ್ ಮಾಡ್ಕೊಳ್ಳಿ ಈ ಗ್ರಹಗಳ ಮೇಲೆ ನಾನು ತುಂಬ ಜನ ನೋಡಿದ್ದೀನಿ ಒಂದೊಂದು ಗ್ರಹಕ್ಕೆ ಒಂದೊಂದು ಪೇಜ್ ಬರೆದಿರ್ತೀರ ಒಂದು ನೋಟ್ ಥರ ಮಾಡ್ಕೊಂಡಿರ್ತೀರ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಎರಡೂವರೆ ಪೇಜ್ ಒಳಗೆ ಕಂಪ್ಲೀಟ್ ಗ್ರಹಗಳ ಬಗ್ಗೆ ನೀವು ಕಂಪ್ಲೀಟ್ ತಿಳ್ಕೊಂಡಿರಬೇಕು ಏನಕ್ಕೆ ಅಂದರೆ ಅನ್ಲೆಸ್ ನೀವು ಕೆ ಎಸ್ ಪರೀಕ್ಷೆಗೆ ಸೀರಿಯಸ್ ಆಗಿ ಓದ್ತಾ ಇದ್ದರೆ ಕೆ ಎಸ್ ಮೇನ್ಸಿಗೆ ಓದ್ತಿದ್ರೆ ಆವಾಗ ಡಿಸ್ಕ್ರಿಪ್ಟಿವ್ ಡಿಸ್ಕ್ರಿಪ್ಟಿವ್ ರೀತಿ ಆನ್ಸರ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಬಟ್ ಮಲ್ಟಿಪಲ್ ಚಾಸ್ ಕ್ವಶನ್ಸ್ಗೆ ಇದು ಮೋರ್ ದೆನ್ ಎನ್ ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಎಲ್ಲ ಪಾಯಿಂಟ್ಸನ್ನು ಕೂಡ ಕವರ್ ಮಾಡಿದ್ದೀವಿ ಎಲ್ಲೂ ಕೂಡ ತುಂಬ ಡೆಪ್ ಅನ್ನುವಂತಹ ಪ್ರಶ್ನೆಗಳು ಕೇಳಿಲ್ಲ ಹೌದು ಕೆ ಎ ಎಸ್ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಬಟ್ ನಮ್ಮ ಫೋಕಸ್ ಇರೋದು ಪಿ ಎಸ್ ಐ ಪಿ ಸಿ ಎಫ್ ಡಿ ಎ ಎಸ್ ಟಿ ಎ ಗ್ರೂಪ್ ಸಿ ಈ ರೀತಿಯ ಪರೀಕ್ಷೆಗಳಿಗೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಇವತ್ತು ಸಂಜೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಭೂ ಸುಧಾರಣೆ ಮತ್ತು ಪಂಚಾಯತ್ ಸಂಬಂಧ ಸಂಬಂಧಪಟ್ಟಾಗೆ ಎರಡು ಸಾವಿರದ ಮೂರರ ಸಿ ಟಿ ಐ ಪರೀಕ್ಷೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದರೂ ಅಷ್ಟು ಪ್ರಶ್ನೆಗಳನ್ನು ಬಿಡಿಸೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್